ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು 402 ಸಿವಿಲ್ PSI ಹುದ್ದೆಗಳ ಪರೀಕ್ಷೆಗೆ ಕೊನೆ ಕ್ಷಣದ ತಯಾರಿ ಹೇಗೆ, ಈ ವಿಷಯದ ಕುರಿತು ಮಾತನಾಡೋಣ. ಸೊ ಸುಮಾರು ಜನ 402 ಸಿವಿಲ್ PSI ಹುದ್ದೆಗಳ ಪರೀಕ್ಷೆಗೆ ತಯಾರಿಯನ್ನು ಮಾಡ್ಕೋತಾ ಇದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ ಒಂದು ರಿಟರ್ನ್ ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ ಆಗಿದೆ. ಜನವರಿ 30, 2022ಕ್ಕೆ ಒಂದು ರಿಟರ್ನ್ ಎಕ್ಸಾಮ್ ಡೇಟ್, ಲಿಖಿತ ಪರೀಕ್ಷೆ ಇರುತ್ತೆ. ಸೊ ಹಾರ್ಡ್ಲಿ ನಮ್ಮ ಹತ್ರ ಅಟ್ ಪ್ರೆಸೆಂಟ್ ಇಂದ ಹಿಡಿದ್ರೆ ಒಂದು 30-35 ದಿನಗಳ ಕಾಲಾವಕಾಶ ಇದೆ. ಈ ಅವಧಿಯಲ್ಲಿ ಯಾವ ರೀತಿ ನಾವು ಈ 402 ಸಿವಿಲ್ PSI ಹುದ್ದೆಗಳಿಗೆ ಕೊನೆ ಕ್ಷಣದಲ್ಲಿ ತಯಾರಿಯನ್ನು ಮಾಡ್ಕೋಬಹುದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಕೆಲವೊಂದು ಪ್ರಶ್ನೆಗಳಿದೆ, ಅದು ಎಸ್ಪೆಷಲಿ ಪೇಪರ್ 2 ಅಂದರೆ ಬಹು ಆಯ್ಕೆಯ ಪ್ರಶ್ನೆಗಳ ಪ್ರಶ್ನೆ ಪತ್ರಿಕೆ ಏನಿರುತ್ತೆ ಅದಕ್ಕೆ ಸಂಬಂಧಿಸಿದ ಒಂದು ಪ್ರಶ್ನೆ ಕಾಮನ್ ಆಗಿದೆ. ಯಾಕಂತಂದರೆ 545 PSI ಎಕ್ಸಾಮ್ ಆದಮೇಲೆ ಆ ಒಂದು ಡೌಟ್ ಕ್ರಿಯೇಟ್ ಆಗಿದೆ. ಏನಂತಂದರೆ 545 PSI ಎಕ್ಸಾಮಲ್ಲಿ ಕ್ವಶನ್ ಪೇಪರ್ ಟ್ರೆಂಡ್ ಅಥವಾ ಪ್ಯಾಟರ್ನ್ ಡಿಫ್ರೆಂಟ್ ಆಗಿತ್ತು, ಅದೇ ಪ್ಯಾಟರ್ನ್ 402 ಅಲ್ಲೂ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದಾ ಅಂತ. ಸೊ ಕ್ವಶನ್ ಪೇಪರನ್ನು ಅಬ್ಸರ್ವ್ ಮಾಡಿದಾಗ ನಮಗೆ 3 ಕೈಂಡ್ಸ್ ಆಫ್ ಕ್ವಶನ್ಸ್ಗಳು ಸಿಗುತ್ತೆ. ಒಂದು ಫ್ಯಾಕ್ಟ್ ಬೇಸ್ಡ್ ಅಥವಾ ಒನ್ ಲೈನರ್ ಕ್ವಶನ್ಸ್ಗಳಾಗಿರುತ್ತೆ. ಸೊ ಅದು ಯೂಶ್ವಲಿ PSI ಅಥವಾ PCI ಒಂದು ಹಳೆ ಟ್ರೆಂಡಲ್ಲಿ ಸುಮಾರು ಪ್ರಶ್ನೆಗಳು ಬರ್ತಾ ಇತ್ತು. ಸೊ ಇನ್ನು ಎರಡನೇದಾಗಿ ನೋಡೋದಾದರೆ A only, B only, A and B ಅಥವಾ ನನ್ ಆಫ್ ದ ಎಬೌ, ಈ ರೀತಿಯಾದಂತಹ ಪ್ರಶ್ನೆಗಳು ಕೂಡ ಕೇಳ್ತಾರೆ. ಇನ್ನು ಮೂರನೇದಾಗಿ ಮ್ಯಾಚ್ ದ ಫಾಲೋಯಿಂಗ್ ಟೈಪ್ ಆಫ್ ಕ್ವಶನ್ಸ್ಗಳು ಕೂಡ ಬರುತ್ತೆ. ಸೊ ಇದು 3 ಟೈಪ್ ಆಫ್ ಕ್ವಶನ್ಸ್ಗಳು ನಮಗೆ ನೋಡೋಕ್ಕೆ ಸಿಗುತ್ತೆ. ಸೊ ಕ್ವಶನ್ ಪೇಪರನ್ನು ಅಬ್ಸರ್ವ್ ಮಾಡಿ ಇವಾಗ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಂದರೆ ಮಿಕ್ಸ್ಡ್ ಆಗಿ ಇರಬಹುದು. ಸೊ ಸಮ್ ಆಫ್ ಕ್ವಶನ್ಸ್ ಏನಿರುತ್ತೆ ಅಂತಂದರೆ ಫ್ಯಾಕ್ಟ್ ಇರುತ್ತೆ, ಸಮ್ ಕ್ವಶನ್ಸ್ಗಳು ಅ ಮಾತ್ರ, ಬ ಮಾತ್ರ ಅಥವಾ ಅ ಮತ್ತು ಬ ಎರಡೂ ಸರಿ, ಯಾವುದೂ ಸರಿಯಲ್ಲ, ಈ ರೀತಿಯಾದಂತಹ ಪ್ರಶ್ನೆಗಳನ್ನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತು ಮ್ಯಾಚ್ ದ ಫಾಲೋವಿಂಗ್ ಅಂದರೆ ಒಂದು ಕಡೆ ಕಾಲಮ್ 1 ಇರುತ್ತೆ, ಕಾಲಮ್ 2 ಇರುತ್ತೆ, ಎರಡೂ ಕೂಡ ಮ್ಯಾಚ್ ಮಾಡಿ ಆನ್ಸರನ್ನು ಚೂಸ್ ಮಾಡಬೇಕಾಗುತ್ತೆ. ಈ ಟೈಪ್ ಆಫ್ ಕ್ವಶನ್ಸ್ಗಳನ್ನು ನಾವು 402 PSI ಮಿಕ್ಸ್ಡ್ ಆಗಿ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಏನೂ ಹೇಳೋಕ್ಕಾಗಲ್ಲ, ಯಾಕಂತಂದರೆ ಕ್ವಶನ್ ಪೇಪರ್ ಒಂದ್ಸಲ ಔಟ್ ಆದಮೇಲೆ ಕೂಡ ಅದು ಗೊತ್ತಾಗುತ್ತೆ, ಅಂದರೆ ಎಕ್ಸಾಮ್ ಮುಗಿದ್ಮೇಲೆ. ಸೊ ಬಟ್ 3 ಕೈಂಡ್ ಆಫ್ ಕ್ವಶನ್ಸ್ಗಳು ಬರುವಂತಹ ಸಾಧ್ಯತೆ ಇರುತ್ತೆ. ಬಟ್ ಒಂದೇನು ಅಂತಂದರೆ ಕಾನ್ಸೆಪ್ಟ್ ಕ್ಲಿಯರ್ ಇತ್ತು ಅಂದರೆ ಅದು ಹಿಸ್ಟ್ರಿ, ಜಿಯೋ, ಯಾವುದೇ ಇರ್ಬೋದು, ಸೈನ್ಸ್ ಅಥವಾ ಕಾನ್ಸ್ಟಿಟ್ಯೂಷನ್ ಯಾವುದೇ ಇದ್ದರೂ ಕೂಡ ಅಲ್ಲಿ ಕಾನ್ಸೆಪ್ಟ್ ಕ್ಲಿಯರ್ ಇತ್ತು ಅಂತಂದರೆ ಯಾವ ಟೈಪ್ ಆಫ್ ಕ್ವಶನ್ಸ್ಗಳು ಬಂದರೂ ಕೂಡ ನೀವು ಆನ್ಸರನ್ನು ಮಾಡ್ಬೋದಾಗುತ್ತೆ. ಇದು ಒಂದು ಕ್ವಶನ್ ಎಲ್ಲರೂ ಕೂಡ ಕೇಳ್ತಾ ಇರೋದ್ರಿಂದ. ಇನ್ನು ಎರಡನೇದಾಗಿ ಪೇಪರ್ 1 ರಿಲೇಟೆಡ್ ಆಗಿ ಇವಾಗ ಏನಾದರೂ ಮಾಡೋದಾದರೆ ಎಕ್ಸಾಂಪಲ್ SAಗಳನ್ನು, ಸೊ SAಗಳನ್ನು ಅಂದ ತಕ್ಷಣ ಯಾವುದು ಎಕ್ಸ್ಪೆಕ್ಟೆಡ್ SA ಅಂತ. ಸೊ 545 PSI ಎಕ್ಸಾಮ್ ಮತ್ತು 402ಗೆ ಸುಮಾರು ಒಂದು ಗ್ಯಾಪ್ ಇಲ್ಲದೆ ಇರೋದ್ರಿಂದ, ಅಂದರೆ ಜಸ್ಟ್ ಸ್ಮಾಲ್ ಗ್ಯಾಪಲ್ಲೇ ಎರಡೂ ಕೂಡ ಬ್ಯಾಕ್ ಟು ಬ್ಯಾಕ್ ನೋಟಿಫಿಕೇಶನ್ ಇರೋದ್ರಿಂದ ಒಂದು ಈ 1 ಇಯರಲ್ಲಿ ಟ್ರೆಂಡಿಂಗ್ ಟಾಪಿಕಲ್ಲೂ ಕೂಡ ನಿಮಗೆ ಒಂದು SA ಟಾಪಿಕ್ಗಳು ಬರ್ಬೋದು. ಅಟ್ ಪ್ರೆಸೆಂಟ್ ಇವಾಗ ಈಶಾನ್ಯ ರಾಜ್ಯಗಳಲ್ಲಿ ಆಂತರಿಕ ಭದ್ರತೆ ಅಂತ ಕೂಡ ನಿಮಗೆ SA ಟಾಪಿಕ್ ಬರ್ಬೋದು, ಅಥವಾ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಗಡಿ ವಿವಾದ, ಯಾಕಂತಂದರೆ ಅಟ್ ಪ್ರೆಸೆಂಟ್ ಅಲ್ಲಿ ಕೂಡ ಸ್ವಲ್ಪ ಕರ್ನಾಟಕ ಫ್ಲ್ಯಾಗನ್ನು ಸುಟ್ಟಾಕಿದ್ದಾರೆ, ಆ ರೀತಿಯಾದಂಥ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿರೋದ್ರಿಂದ ಈ ಒಂದು SAಗಳನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲಾಂದರೆ ಟ್ರೆಡಿಷನಲ್ ಟಾಪಿಕ್ಗಳು, ಈಗ ಮಹಿಳಾ ಸಬಲೀಕರಣ ಸುಮಾರು ವರ್ಷಗಳಿಂದ ಕೇಳ್ತಾ ಇರ್ತಾರೆ, ಅಥವಾ ಒಂದು ಗ್ಲೋಬಲ್ ವಾರ್ಮಿಂಗ್ ಅಥವಾ ಹವಾಮಾನ ರಿಲೇಟೆಡ್ ಆಗಿ ಕ್ಲೈಮೇಟ್ ಚೇಂಜ್, ಈ ರೀತಿಯಾದಂಥ ಟಾಪಿಕ್ಗಳು ಬರ್ತಾ ಇರುತ್ತೆ. ಇನ್ನು ಒಮಿಕ್ರಾನ್ ಮತ್ತೆ ನ್ಯೂಸಲ್ಲಿ ಬಂದಿರೋದ್ರಿಂದ ಮತ್ತೆ ಇವಾಗ ಕೊರೋನಾ ಮತ್ತು ಭಾರತದ ಆರ್ಥಿಕ ಪರಿಸ್ಥಿತಿ ಅಂತ ಕೂಡ ಕೇಳ್ಬೋದು, ಅಥವಾ ಅದೇ ಒಂದು ಸಬ್ಜೆಕ್ಟ್ ಅನ್ನು ಅಂದರೆ ಒಂದು ಕೊರೋನಾ ಮತ್ತು ಎಕನಾಮಿ ರಿಲೇಟೆಡ್ ಆಗಿ ಕೂಡ ನಿಮಗೆ SAಗಳನ್ನು ಕೇಳುವಂತ ಸಾಧ್ಯತೆ ಇರುತ್ತೆ. ಸೊ ಈ SAಗಳನ್ನು ಬೇಕಾದ್ರೆ ಜಾಯಿನ್ ಟು ಲರ್ನ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ನಾನು ಲಿಂಕ್ ಅನ್ನು ಕೊಟ್ಟಿರ್ತೀನಿ. ಜಾಯಿನ್ ಟು ಲರ್ನ್ ಯೂಟ್ಯೂಬ್ ನಲ್ಲಿ ಅಲ್ಲಿ ಆಲ್ಮೋಸ್ಟ್ ಒಂದು 19 SAಗಳನ್ನು ಡಿಸ್ಕಸ್ ಮಾಡಿದೀವಿ, ನೀವು ಅಲ್ಲಿ ವಿಸಿಟ್ ಮಾಡಿ ನೋಡ್ಕೋಬಹುದು. ಇನ್ನು ಪೇಪರ್ 1 ಅಲ್ಲಿ ಟ್ರಾನ್ಸ್ಲೇಷನ್ ಬಗ್ಗೆ ಮಾತನಾಡೋದಾದ್ರೆ, ಟ್ರಾನ್ಸ್ಲೇಷನ್ ಏನು ಅಂತಂದ್ರೆ ಎಲ್ಲರೂ ಕೂಡ ಕೊನೆ ಮೂಮೆಂಟ್ ಅಲ್ಲಿ ಪ್ರಾಕ್ಟೀಸ್ ಅನ್ನ ಮಾಡ್ತಾರೆ. ಸೊ ಇವಾಗ ಪ್ರಾಕ್ಟೀಸ್ ಮಾಡಬೇಕು ಅಂದ್ರೆ ಎಲ್ಲಿಂದ ಪ್ರಾಕ್ಟೀಸ್ ಮಾಡಬೇಕು, ಪ್ರಜಾವಾಣಿ ನ್ಯೂಸ್ ಪೇಪರ್ ಇಂದ ಕಂಪಲ್ಸರಿಯಾಗಿ ಪ್ರಾಕ್ಟೀಸ್ ಮಾಡಿ, ನಾನು ಹಲವಾರು ವಿಡಿಯೋಸ್ಗಳಲ್ಲಿ ಅದನ್ನ ಹೇಳ್ಕೊಂಡು ಬಂದಿದ್ದೀನಿ. ಯಾಕಂದರೆ ಪೇಪರ್ 2 ಅಲ್ಲಿ ತುಂಬಾ ಓದ್ತಾರೆ, ಪೇಪರ್ 1ಗೆ ನೆಗ್ಲೆಕ್ಟ್ ಮಾಡ್ತಾರೆ ಪೇಪರ್ 1 ಅಲ್ಲಿ. ಸೊ ಟ್ರಾನ್ಸ್ಲೇಷನ್ ಅನ್ನ ನೀವು ಪ್ರಾಕ್ಟೀಸ್ ಕೂಡ ಮಾಡಬೇಕಾಗುತ್ತೆ, ಅದೇ ರೀತಿ ಪ್ರಿಸೈಸ್ ಅನ್ನ ಕೂಡ. ಸೊ ಪ್ರಿಸೈಸ್ ಅಂತಂದ್ರೇನು, ಅಲ್ಲಿ ಕೊಟ್ಟಿರುವಂತಹ ಒಂದು ಸಾರಾಂಶ, ಆ ಒಂದು ಗದ್ಯದ ಒಂದು ಸಾರಾಂಶವನ್ನ ಬರಿಬೇಕಾಗುತ್ತೆ. ಪ್ರಜಾವಾಣಿ ನ್ಯೂಸ್ ಪೇಪರ್ ಇಂದಾನೇ ಎರಡನ್ನ ಕೂಡ ನೀವು ಪ್ರಾಕ್ಟೀಸ್ ಅನ್ನ ಮಾಡಬಹುದು. ಇನ್ನು ಪೇಪರ್ 2 ರಿಲೇಟೆಡ್ ಆಗಿ ಮಾತನಾಡೋದಾದ್ರೆ, ಪೇಪರ್ 2 ಅಲ್ಲಿ ಇವಾಗ ಅಟ್ ಪ್ರೆಸೆಂಟ್ ಏನು ಅಂತಂದ್ರೆ ಒಂದು ನಿಮ್ಮ ನೋಟ್ಸ್ ಅನ್ನ ನೀವು ಓದ್ಕೋಬಹುದು, ಅಂದ್ರೆ ಓನ್ ನೋಟ್ಸ್ ಏನಾದರೂ ಇದ್ರೆ, ಇಲ್ಲ ಲೆಂತಿ ಟೆಕ್ಸ್ಟ್ ಬುಕ್ಗಳನ್ನು ಓದೋಕ್ಕೆ ಹೋಗಬೇಡಿ. ಜಾಸ್ತಿ ಏನು ಮಾಡಿ ಅಂತಂದರೆ ಪೇಪರ್ 2 ರಿಲೇಟೆಡ್ ಆಗಿ MCQs ಸಾಲ್ವ್ ಮಾಡಿ. ಎಲ್ಲಿಂದ ಸಾಲ್ವ್ ಮಾಡಬೇಕು ಅಂತಂದರೆ GK2D ಅಂತ ಒಂದು ವೆಬ್ಸೈಟ್ ಇದೆ, ಆ ಒಂದು ವೆಬ್ಸೈಟಿಂದ ಸಾಲ್ವ್ ಮಾಡಿ. ಅಲ್ಲಿ ಆಗಲಿಲ್ಲ ಅಂತಂದರೆ ಕನ್ನಡ ಮೀಡಿಯಮಲ್ಲಿ ಯಾರಾದರೂ ಪ್ರಿಪೇರ್ ಆಗ್ತಾ ಇದ್ರೆ, ಸೊ ಆ ಒಂದು ಕ್ವಶನ್ಸ್ಗಳನ್ನು ಕನ್ನಡದಲ್ಲಿ ಅಥವಾ ಅಲ್ಲಿ ಬೇರೆ ಬೇರೆ ಒಂದು ವೆಬ್ಸೈಟ್ಗಳ ಕ್ವಶನ್ಸ್ಗಳು, ರೆಫರೆನ್ಸ್ ಬುಕ್ ಕ್ವಶನ್ಸ್ಗಳನ್ನು ಕನ್ನಡದಲ್ಲಿ ಒಂದು ಟ್ರಾನ್ಸ್ಲೇಷನ್ ಅನ್ನು ಮಾಡಿ ಡಿಸ್ಕಷನ್ ಕೂಡ ಮಾಡಿರ್ತೇವೆ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಅನ್ನು ಕೊಟ್ಟಿರ್ತೀನಿ, ಅಲ್ಲಿ ವಿಸಿಟ್ ಮಾಡಿ ಆ ಒಂದು ಸೀರೀಸನ್ನು, ಏನು ಟೆಸ್ಟ್ ಸೀರೀಸ್ ಏನಿದೆ ಅದನ್ನು ಕಂಟಿನ್ಯೂ ಆಗಿ ವಾಚ್ ಮಾಡಿ, ವಿತ್ ಎಕ್ಸ್ಪ್ಲನೇಷನ್ ಅವೈಲೇಬಲ್ ಇರುತ್ತೆ.
ಇಲ್ಲ ಕರೆಂಟ್ ಅಫೇರ್ಸ್ಗೆ ಏನು ಮಾಡಬೇಕು ಅಂತ ಕೇಳ್ತಾರೆ. ಕರೆಂಟ್ ಅಫೇರ್ಸ್ಗೂ ಕೂಡ ನೀವು ಒಂದು ಜಿ ಕೆ ಟುಡೇನ ರೆಫರ್ ಮಾಡ್ಬೋದು. ಯಾಕಂತಂದರೆ ಜಿ ಕೆ ಟುಡೇಯಿಂದ ಕ್ವಶನ್ಸ್ಗಳು ಎಲ್ಲಿಂದ ಬರುತ್ತೆ, ಅವರು ಗೌರ್ಮೆಂಟ್ ಸೋರ್ಸ್ PIBಯಿಂದ ಕೂಡ ತಗೋತಾರೆ. ಸೊ ಆ ಕಾರಣಕ್ಕಾಗಿ ಜಿ ಕೆ ಟುಡೇಯಿಂದ ಫಾಲೋಅಪ್ ಮಾಡ್ಬೋದು. ಇಲ್ಲ ಕನ್ನಡ ಮೀಡಿಯಮಲ್ಲಿ ಓದ್ತಾ ಇದ್ದೀವಿ ಅಂತಂದರೆ ನೀವು ಮ್ಯಾಗ್ಝಿನ್ಸ್ಗಳನ್ನು ಕೂಡ ಓದ್ಬೋದು. ಇಲ್ಲಾಂದರೆ ಜಾಯಿಂಟ್ ಲರ್ನ್ ಯೂಟ್ಯೂಬ್ನಲ್ಲಿ ಮಂತ್ಲಿ ಕರೆಂಟ್ ಅಫೇರ್ಸ್ಗಳ ಒಂದು ಕಾಂಪಿಲೇಷನ್ ಕೂಡ ಅವೈಲೇಬಲ್ ಇರುತ್ತೆ, ಅದು ಕೂಡ ತಗೋಬಹುದು. ಇಲ್ಲ ವಿಡಿಯೋಸನ್ನು ನೋಡ್ತೀವಿ ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಒಂದು ಮಂತ್ಲಿ ಕರೆಂಟ್ ಅಫೇರ್ಸ್ಗಳ ಒಂದು ವಿಡಿಯೋಸನ್ನು ಕೊಟ್ಟಿರ್ತೀವಿ, ಅಲ್ಲೂ ಕೂಡ ವಿಸಿಟ್ ಮಾಡಿ ವಿಡಿಯೋಸನ್ನು ನೋಡ್ಕೋಬಹುದು. ಸೊ ಇಷ್ಟು ಈ ಒಂದು ಶಾರ್ಟ್ ಟೈಮಲ್ಲಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ 30-35 ಡೇಸಲ್ಲಿ ಇಷ್ಟು ಮಾಡೋದಕ್ಕಿಂತ ಬೇರೆ ಏನಾದರೂ ಮಾಡ್ತೀವಿ ಅಂತಂದರೆ ಲೆಂತಿ ಬುಕ್ಸ್ ಓದೋದಕ್ಕಿಂತ ಇದನ್ನು ಮಾಡೋದು ಒಳ್ಳೆಯದು ಅಂತ ಒಂದು ಸ್ಮಾಲ್ ಸಜೆಷನ್ ಆಗಿರುತ್ತೆ. ಸೊ ಇಷ್ಟು ಇವತ್ತಿನ ಕ್ಲಾಸಿನ ಒಂದು ಸ್ಮಾಲ್ ಇನ್ಫಾರ್ಮೇಷನ್. ಕ್ಲಾಸ್ ಇಷ್ಟಾದರೆ ಒಂದು ಲೈಕ್ ಮಾಡಿ ಈ ಒಂದು ಇನ್ಫಾರ್ಮೇಷನನ್ನು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.